ಹಣದ ವಿಚಾರಕ್ಕೆ ಶುರುವಾದ ಗಲಾಟೆ ಕೊಲೆಯಲ್ಲಿ ಅಂತ್ಯವಾಗಿದೆ. ಮೃತ ದುರ್ದೈವಿ ಅಂತ ಇಲ್ಲಿ ಹೇಳಲಾಗ್ತಾ ಇದೆ. ರಮೇಶ್ ತಂದೆನ್ನ ಹತ್ಯೆ ಮಾಡಿದ ಮಗ ಈತ. ಹಣದ ವಿಚಾರಕ್ಕೆ ಇವರ ಮಧ್ಯೆ ಗಲಾಟೆ ಶುರುವಾಗಿದೆ. ಮಾತಿಗೆ ಮಾತು ಬೆಳೆದು ಕೊಲೆಯಲ್ಲಿ ಇದು ಅಂತ್ಯವಾಗಿದೆ. ಮಚ್ಚಿನಿಂದ ತಂದೆ ರೇಣುಕಯ್ಯ ಮೇಲೆ ಹಲ್ಲೆ ನಡೆಸಿದ್ದಾನೆ ಮಗ ರಮೇಶ್. ತೀವ್ರ ರಕ್ತಸ್ರಾವದಿಂದ ರೇಣುಕಯ್ಯ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಅಡಿಕೆ ಎಲೆ ಮಾರಿದ ಹಣವನ್ನ ಕೇಳಿದ್ರು ತಂದೆ. ಈ ಕಾರಣಕ್ಕೆ ಯಾಕೆ ಹಣ ಕೇಳದೆ ಅಂತ ಮಾತಿಗೆ ಮಾತು ಬೆಳೆದು ಕೊಲೆಯಲ್ಲಿ ಅಂತ್ಯ ಆಗಿದೆ ಇವರ ಮಾತು. ಹಾಗೆ 1.5 ಸಾವಿರ ಹಣ ಇಟ್ಕೊಂಡಿದ್ದ ಮಗ ರಮೇಶ್. ಇದೇ ವಿಚಾರವಾಗಿ ತಂದೆ ಮಗನ ಮಧ್ಯ ಮಾತಿನ ಚಕಮಕಿ ನಡೆದಿದೆ. ಕುಡಿದ ಮತ್ತಿನಲ್ಲಿದ್ದ ರಮೇಶ್ ಮಚ್ಚಿನಿಂದ ತಂದೆ ರೇಣುಕಯ್ಯ ಮೇಲೆ ಹಲ್ಲೆ ನಡೆಸಿದ್ದಾರೆ. ರೇಣುಕಯ್ಯ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿದ್ದಾರೆ. ಗುಬ್ಬಿ ಪೊಲೀಸರು ಆರೋಪಿ ರಮೇಶ್ನನ್ನ ಬಂಧಿಸಿ ಪ್ರಕರಣ ಕೂಡ ದಾಖಲಿಸಿದ್ದಾರೆ. ಗುಬ್ಬಿ ಪೊಲೀಸ್ ಠಾಣೆಯಲ್ಲಿ ಈ ಪ್ರಕರಣ ದಾಖಲಾಗಿರುತ್ತೆ. ನೋಡಿ, ಅದೇನೋ ಹೇಳ್ತಾರಲ್ಲ, ತಂದೆ ಮಗನ ಬಾಂಧವ್ಯ ಹೇಗಿರಬೇಕು ಅಂತ ಅದನ್ನು ನಾವು ಎಕ್ಸ್ಪ್ಲೇನ್ ಮಾಡೋ ಹಾಗೆ ಇಲ್ಲ. ಯಾಕಂದರೆ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರುತ್ತೆ. ಆದರೆ ಬರೀ ಒಂದು ಸಣ್ಣ ವಿಚಾರವಾಗಿ ಬೆಳೆದಿರುವಂತಹ ಅಡಿಕೆ ಎಲೆಯನ್ನು ಮಾರಿದ್ರು, ಆ ಹಣವನ್ನು ಕೇಳಿದ್ರು, ಹಣ ಕೊಡು ಅಂದ್ರ ಅಥವಾ ಕೇಳಿದ್ರ, ಅವರ ಇಬ್ಬರ ಮಾತು ಹೇಗಿತ್ತು ಅಂದರೆ ಮಾತಿಗೆ ಮಾತು ಬೆಳೆದಿದೆ. ಯಾರಲ್ಲೂ ಕೂಡ ಸಹನೆ ಇರಲಿಲ್ಲ. ಈ ಕೊಲೆಯ ಹಂತಕ್ಕೆ ಹೋಗಿದೆ ಅಂದರೆ ಇವರ ಮಧ್ಯೆ ಸಹನೆ ಅನ್ನೋದೇ ಕಾಣಿಸಿಲ್ಲ. ಇನ್ನು ಮಗ ತಂದೆನ ಕೊಲ್ಲೋ ಮಟ್ಟಕ್ಕೆ ಹೋಗಿದ್ದಾನೆ. ದೃಶ್ಯದಲ್ಲಿ ನೋಡಿ ಎಂಥ ಕಾಲ ಬಂತು. ಈಗ ಸ್ಥಳಕ್ಕೆ ಪೊಲೀಸರು ಭೇಟಿಯನ್ನು ನೀಡಿದ್ದಾರೆ. ಆರೋಪಿ ರಮೇಶ್ನನ್ನ ಬಂಧಿಸಿದ್ದಾರೆ. ಇಂಥವ್ರಿಗೆ ಶಿಕ್ಷೆ ಆಗಬೇಕು. ಯಾಕಂದರೆ ಇದು ಇನ್ನೊಬ್ಬರ ಮೇಲೆ ಇದು ಪರಿಣಾಮ ಬೀರುತ್ತೆ. ಈಗ ನಾವು ಸಂಬಂಧಗಳು ಅಂತ ಹೇಳ್ತೀವಲ್ಲ, ಅದ್ಯಾವುದು ಕೂಡ ಈ ಸಂಬಂಧಕ್ಕೆ ಬೆಲೆನೇ ಇಲ್ಲ ಅನ್ನೋ ರೀತಿಯಾಗಿ ಈ ದೃಶ್ಯವನ್ನ ನಾವು ನೋಡ್ತಾ ಇದ್ರೆ ಅನ್ಸುತ್ತೆ ನಮಗೆ. ಈ ಕುರಿತಂತೆ ಡೀಟೇಲ್ಸ್ ಅನ್ನ ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ಪ್ರಸನ್ನ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ಈಗಾಗಲೇ ಅಡಿಕೆ ಎಲೆ ಮಾರಾಟ ಮಾರಿದ್ರು, ಈ ವಿಚಾರವಾಗಿ ತಂದೆ ಮಗನನ್ನ ಪ್ರಶ್ನೆ ಮಾಡಿದಾಗ ಕೊಲೆಯ ಹಂತಕ್ಕೆ ಹೋಗಿದೆ. ಏನಿದೆ ಹೆಚ್ಚಿನ ಡೀಟೇಲ್ಸ್? ತಡರಾತ್ರಿ ದುಡ್ಡಿನ ವಿಷಯದಲ್ಲಿ ಒಂದಷ್ಟು ಅಪ್ಪ ಮತ್ತೆ ಮಗನ ನಡುವೆ ಒಂದಷ್ಟು ಜಗಳ ಆಗತ್ತೆ. ಜಗಳ ಆದಂತ ಸಂದರ್ಭದಲ್ಲಿ ಆ ಜಗಳ ವಿಕೋಪಕ್ಕೆ ತಿರುಗಿ ಮಗ ಅಡಕೆ ಸುಲಿಯುವಂತಹ ಕುರುಳಿನಿಂದ ತಂದೆಗೆ ಚುಚ್ಚಿದ್ದಾರೆ ಅನ್ನುವ ಒಂದು ವಿಚಾರ ಮಾಹಿತಿ ಬಹಿರಂಗ ಆಗಿದೆ ಮೇಡಮ್. ಸೊ ಅಲ್ಲಿಂದ ಅವರ ಇನ್ನೊಬ್ಬ ಮಗ ಮತ್ತೆ ಅವರ ಪತ್ನಿ ಏನಿದ್ದಾರೆ ಅವರು ಆಸ್ಪತ್ರೆಗೆ ಕರ್ಕೊಂಡು ಬರುವಂತಹ ಸಂದರ್ಭದ ಮಾರ್ಗದ ಮಧ್ಯದಲ್ಲಿ ಅವರು ತೀರೋಗಿದ್ದಾರೆ. ಅಲ್ಲ, ಇದಕ್ಕೆ ಪ್ರಮುಖ ಕಾರಣ ಈ ಅಡಿಕೆ ಮತ್ತು ಈ ಅಡಿಕೆ ಎಲೆ ಮಾರಾಟ ಮಾಡಿರೋದೇ ಪ್ರಮುಖ ಕಾರಣವಾಗಿತ್ತ ಹೇಗೆ ಇದು? ಇಲ್ಲ ಮೇಡಮ್, ಅದೇ ಖಂಡಿತವಾದ ಬಹುತೇಕ ಅವರಿಬ್ಬರ ನಡುವೆ ಇಬ್ರು ಕೂಡ ವ್ಯಾಪಾರ ಮಾಡ್ತಾ ಇದ್ರು. ವ್ಯಾಪಾರದ ಚಿಕ್ಕ ವ್ಯಾಪಾರ, ಅದೇನು ದೊಡ್ಡ ವ್ಯಾಪಾರ ಅಲ್ಲ, ಚಿಕ್ಕ ಮಟ್ಟದ ವ್ಯಾಪಾರವನ್ನ ಮಾಡಿ 1,200 ರೂಪಾಯಿ ಹಣಕ್ಕೋಸ್ಕರ ಏನ್ ಮಾಡದೆ ಹಣ ಅಂತ ಹೇಳಿ ತಂದೆ ಮಗನನ್ನ ಕೇಳದಂತ ಸಂದರ್ಭದಲ್ಲಿ ಆ ಮಗ ಕೋಪಿತಗೊಂಡು ಈ ರೀತಿ ಅಂತ ಘಟನೆ ನಡೆದಿದೆ ಮೇಡಮ್. ಎಸ್ಓಕೆ ಪ್ರಸನ್ನ, ಧನ್ಯವಾದಗಳು ತಮ್ಮ ಡೀಟೇಲ್ಸ್ಗಾಗಿ. 1.5 ಸಾವಿರ ಹಣವನ್ನ ಇಟ್ಕೊಂಡಿದ್ರು ಮಗ ರಮೇಶ್. ಈ ಹಣ ಎಲ್ಲಿ ಹೋಯ್ತು, ಏನ್ ಮಾಡಿದೆ ಹಣ ಅಂತ ತಂದೆ ರೇಣುಕಯ್ಯ ಪ್ರಶ್ನೆ ಮಾಡಿದ್ರು. ಈ ಪ್ರಶ್ನೆಯಲ್ಲಿ ಈಗಾಗಲೇ ಮಗನು ಕೂಡ ಅಲ್ಲಿ ಕುಡಿದ ಮತ್ತಿನಲ್ಲಿ ಇದ್ರು. ಸ್ವಲ್ಪ ಗೊತ್ತಲ್ಲ ಅಂಥವರ ಬುದ್ಧಿ ಹೇಗಿರುತ್ತೆ ಅಂತ ಗೊತ್ತು. ಆ ಸಂದರ್ಭದಲ್ಲಿ ತಂದೆಯನ್ನೇ ಕೊಲೆ ಮಾಡಲಿಕ್ಕೆ ಹೋಗಿ ಕೊಲೆಯಲ್ಲೇ ಅಂತ್ಯವಾಗಿದೆ ಇವರ ಮಾತು.